Good morning, students. Let's start. We study about a new chapter, that is heredity and variation. ಹೆಸರು ಎಷ್ಟು ಚೆನ್ನಾಗಿದೆ, ಪಾಠನೂ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಹೆರಿಡಿಟಿ ಅಂದರೆ ಏನು? ದ ಕ್ಯಾರೆಕ್ಟರ್ಸ್ ಆರ್ ಟ್ರಾನ್ಸ್ಮಿಟ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಜನರೇಷನ್ ಇಸ್ ಕಾಲ್ಡ್ ಹೆರಿಡಿಟಿ. ಅದು ವಾಟ್ ಈಸ್ ವೇರಿಯೇಷನ್? ವೇರಿಯೇಷನ್ ಅಂತಂದರೆ all sexually reproducing organisms shows variation. For example, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಮ್ಮದೊಂದು ಕ್ಲಾಸ್, ನೀವೆಲ್ಲ ಫಸ್ಟ್ ಪಿ ಯು ಸಿಲಿ ಕೂತಿದ್ರಿ, ಎಲ್ಲರೂ ಒಂದೇ ಥರ ಇಲ್ಲ. ಉದಾಹರಣೆಗೆ ಹೈಟ್, ಒಂದೇ ಹೈಟ್ ಯಾರೂ ಇಲ್ಲ. ಸ್ಕಿನ್ ಕಲರ್ ಯಾರ್ದು ಒಂದೇ ಥರ ಇಲ್ಲ. ಐ ಕಲರ್ ಯಾರ್ದು ಒಂದೇ ಥರ ಇಲ್ಲ. ಹೇರ್ ಸ್ಟೈಲ್ ಕೂಡ ಯಾರ್ದು ಒಂದೇ ಥರ ಇಲ್ಲ. ವಾಯ್ಸ್ ಇರ್ಬೋದು, ನಾಯ್ಸ್ ಇರ್ಬೋದು, ಓಕೆ, ಇಂಟೆಲಿಜೆಂಟ್ ಕೂಡ, ಇವೆಲ್ಲವೂ ಕೂಡ ಒಬ್ರದ್ದು ಇದ್ದಂಗೆ ಒಬ್ಬರು ಇಲ್ಲ. ಯಾಕೆ ಹಿಂಗಾಯಿತು ಅಂತ ಇದು ನಮಗೆ ಪ್ರಶ್ನೆ ಆಗಿರೋದು. ಇದನ್ನೇ ನಾವು ವೇರಿಯೇಷನ್ ಅಂತ ಕರೆಯೋದು. ವೇರಿಯೇಷನ್ ಲೀಡ್ಸ್ ಟು ಎವಲ್ಯೂಷನ್. ವೇರಿಯೇಷನ್ ಆದ್ರೇ ಎವಲ್ಯೂಷನ್ ಆಗೋದು. ಇಲ್ಲಿ ಗಮನಿಸಿ, ನೀವೆಲ್ಲ ಗಮನಿಸಿ, ಎಲ್ಲ ಸೆಕ್ಷುವಲಿ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಗಳಲ್ಲಿ ಕಂಡುಬರೋಂಥದ್ದು ವೇರಿಯೇಷನ್ ಅಂತ ನಾವು ಹೇಳ್ತೀವಿ. ಈಗ ನಮ್ಮಲ್ಲೇ 99% ಕ್ಯಾರೆಕ್ಟರ್ ಮ್ಯಾಚ್ ಆಗುತ್ತೆ. 99% ಕ್ಯಾರೆಕ್ಟರ್ ಒಂದು ಕ್ಲಾಸ್ ರೂಮಲ್ಲಿ ನಾನು ಹೇಳ್ತಾರದು. ಯಾಕೆ? ಕಣ್ಣು ಎಲ್ಲರಿಗೂ ಇದೆ, ಮೂಗುನೂ ಇದೆ ಅಲ್ವಾ, ಟೀತ್ ಇದೆ, ಇಯರ್ಸ್ ಇದೆ, ಎಲ್ಲರಿಗೂ ಇದೆ, ಇಯರ್ಸ್ ಎವ್ರಿಥಿಂಗ್ ಎಲ್ಲದೂ ಇದೆ. ಆದರೆ ಯಾರು ಕೂಡ ಒಬ್ಬರಿದ್ದಂಗೆ ಒಬ್ಬರು ಇಲ್ಲ. ಇದನ್ನೇ ನಾವು ವೇರಿಯೇಷನ್ ಅಂತ ಕರೆಯೋದು. ಈ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನಾವು ಹೆರಿಡಿಟಿ ಮತ್ತು ವೇರಿಯೇಷನ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳೋದಕ್ಕೆ ಮೊದಲು ನಾವೇನು ಮಾಡಬೇಕಾಗಿದೆ ಅಂತಂದರೆ, ಇಲ್ಲಿ ಬರುವಂತಹ ಕೆಲವೊಂದು ವರ್ಡ್ಸ್ಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೋಬೇಕು. ಈ ಹೆರಿಡಿಟಿ ಅಥವಾ ಜೆನೆಟಿಕ್ಸ್ ಅಂತ ನಾವೇನು ಕರಿತೀವಿ, ಈ ಜೆನೆಟಿಕ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಮೊದಲು ಅಲ್ಲಿ ಬರುವಂತಹ ವರ್ಡ್ಗಳನ್ನು ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಈ ಚಾಪ್ಟ್ರು ಅರ್ಥ ಆಗುತ್ತೆ ಅಂತಂದ್ಬಿಟ್ಟು. ಓಕೆ, ನಾವು ಲೆಟ್ ಸ್ಟಾರ್ಟ್ ನಾವು ಸಮ್ ವರ್ಡ್ಸ್ ಇನ್ ಜೆನೆಟಿಕ್ಸ್. ಫಸ್ಟ್ ವರ್ಡ್ ಈಸ್ ಜೆನೆಟಿಕ್ಸ್. ವಾಟ್ ಈಸ್ ಜೆನೆಟಿಕ್ಸ್? ಜೆನೆಟಿಕ್ಸ್ ಇಟ್ ಈಸ್ ದ ಬ್ರಾಂಚ್ ಆಫ್ ಸೈನ್ಸ್ ಡೀಲ್ಸ್ ವಿತ್ ದ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಆಫ್ ಕ್ಯಾರೆಕ್ಟರ್. ಅಬ್ಸರ್ವ್ ಮಾಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗ್ತದೆ. ಸರಿಯಾಗಿ ಕೇಳಿಸ್ಕೊಳ್ಬೇಕು, ವರ್ಡನ್ನು ಸರಿಯಾಗಿ ಕೇಳಿಸ್ಕೊಂಡು ನೀವು ಬರ್ಕೊಳ್ಬೇಕು. ಅದನ್ನು ವಿಡಿಯೋ ಮಾಡ್ತಿರೋದನ್ನು ನೀವು ನೀಟಾಗಿ ಬರ್ಕೊಳ್ಳಿ, ಆವಾಗ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ಜೆನೆಟಿಕ್ಸ್ ಇಟ್ ಈಸ್ ದ ಬ್ರಾಂಚ್ ಆಫ್ ಸೈನ್ಸ್ ಡೀಲ್ಸ್ ವಿತ್ ದ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಆಫ್ ಎ ಕ್ಯಾರೆಕ್ಟರ್. ವೇರಿಯೇಷನ್ ಆಫ್ ಎ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಜೆನೆಟಿಕ್ಸ್. ನೋಡಿ, ಜೆನೆಟಿಕ್ಸ್ ಆಯಿತು. ಜೆನೆಟಿಕ್ಸ್ ಆದ ನಂತರ ನಾವು ಇನ್ನೊಂದು ವರ್ಡ್ ಕಲಿತೀವಿ, ದಟ್ ಈಸ್ ದ ಹೆರಿಡಿಟಿ. ಹೆರಿಡಿಟಿ ಅಂದರೆ ಇಟ್ ಈಸ್ ಡಿಫೈನ್ಡ್ ಆಸ್ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ ಫ್ರಮ್ ಒನ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್ ಇಸ್ ಕಾಲ್ಡ್ ಹೆರಿಡಿಟಿ. ನಾವು ನೆಕ್ಸ್ಟ್ ಅನದರ್ ವರ್ಡ್, ವೇರಿಯೇಷನ್. ವೇರಿಯೇಷನ್ ಇಟ್ ಈಸ್ ಡಿಫೈನ್ಡ್ ಆಸ್ ಇಟ್ ಈಸ್ ರೆಫರ್ಸ್ ಟು ಕ್ಯಾರೆಕ್ಟರ್ ಡಿಫರಿಂಗ್ ಅಮಾಂಗ್ ಇಂಡಿವಿಜುವಲ್ಸ್. ಡಿಫರಿಂಗ್ ಅಮಾಂಗ್ ಇಂಡಿವಿಜುವಲ್ಸ್ ಆಫ್ ಎ ಸ್ಪೀಸೀಸ್ ಇಸ್ ಕಾಲ್ಡ್ ವೇರಿಯೇಷನ್. ವಾಟ್ ಈಸ್ ವೇರಿಯೇಷನ್? ವೇರಿಯೇಷನ್
ಇಟ್ ಈಸ್ ಎ ಕ್ಯಾರೆಕ್ಟರ್ ಡಿಫರಿಂಗ್ ಅಮಾಂಗ್ ಇಂಡಿವಿಜುವಲ್ ಆಫ್ ಎ ಸ್ಪೀಸೀಸ್ ಈಸ್ ಕಾಲ್ಡ್ ವೇರಿಯೇಷನ್. ನಾನು ಆಗಲೇ ವೇರಿಯೇಷನ್ ಅನ್ನೋದ್ರ ಬಗ್ಗೆ ಡೀಟೇಲ್ ಡೆಫಿನೇಷನ್ ಕೊಟ್ಟಿದ್ದೀನಿ. ವೇರಿಯೇಷನ್ ಅಂತಂದರೆ ಕ್ಯಾರೆಕ್ಟರ್ಗಳು ವೇರಿಯಾಗಿರುತ್ತದೆ, ಒಂದು ಸ್ಪೀಸೀಸಲ್ಲಿ ಕ್ಯಾರೆಕ್ಟರ್ಗಳು ವೇರಿಯಾಗಿರುತ್ತದೆ. ನಾನು ಅದಕ್ಕೆ ಎಕ್ಸಾಂಪಲ್ ಕೊಡಿದೆ, ಒಂದು ಕ್ಲಾಸ್ ರೂಮ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಒಬ್ಬರಿಂದಂಗೆ ಒಬ್ಬರಿಲ್ಲ ಅಂತಂದ್ಬಿಟ್ಟು. ಒಂದು ಕ್ಲಾಸ್ ರೂಮ್ ಎಕ್ಸಾಂಪಲ್ಸನ್ನು ನೀವಲ್ಲಿ ಕಲ್ತಿದ್ದೀರಾ. ಆಲ್ ಸೆಕ್ಷುವಲ್ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ ಶೋಸ್ ವೇರಿಯೇಷನ್. ಓಕೆ, ನಾವು ನೆಕ್ಸ್ಟ್ ವರ್ಡ್ ಆಸ್ಪ್ರಿಂಗ್ಸ್. ಆಸ್ಪ್ರಿಂಗ್ಸ್ ಅಂತಂದರೆ ಸೆಕ್ಷುವಲಿ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಗಳು ಪ್ರೊಡ್ಯೂಸ್ ಮಾಡುವ ಆರ್ಗ್ಯಾನಿಸಮ್ಗಳನ್ನು ನಾವು ಆಸ್ಪ್ರಿಂಗ್ಸ್ ಅಂತ ಕರಿತೇವೆ. ಅಂದರೆ ಆಸ್ಪ್ರಿಂಗ್ಸ್ ಈಸ್ ಎ ಇಂಡಿವಿಜುವಲ್ ಪ್ರೊಡ್ಯೂಸ್ಡ್ ಬೈ ಸೆಕ್ಷುವಲ್ ರೀಪ್ರೊಡಕ್ಷನ್. ಆಸ್ಪ್ರಿಂಗ್ಸ್ ಇಂಡಿವಿಜುವಲ್ ಪ್ರೊಡ್ಯೂಸ್ಡ್ ಬೈ ಸೆಕ್ಷುವಲ್ ರೀಪ್ರೊಡಕ್ಷನ್ ವಿ ಕಾಲ್ಡ್ ಆಸ್ಪ್ರಿಂಗ್ಸ್. ಆಸ್ಪ್ರಿಂಗ್ಸ್ ಶೋಸ್ ವೇರಿಯೇಷನ್. ಆಸ್ಪ್ರಿಂಗ್ ಶೋಸ್ ವೇರಿಯೇಷನ್. ನಾವು ನೆಕ್ಸ್ಟ್ ವರ್ಡ್ ಅಲೀಲ್ಸ್. ಅಲೀಲ್ ಅಂದರೆ ಎ ಪೇರ್ ಆಫ್ ಜೀನ್ ಪ್ರೆಸೆಂಟ್ ಆನ್ ದ ಹೋಮೋಲಾಗಸ್ ಕ್ರೋಮೋಸೋಮ್ ಸ್ಲೈಟ್ಲಿ ಡಿಫರಿಂಗ್ ಎ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಅಲೀಲ್. ವಾಟ್ ಈಸ್ ಅಲೀಲ್? A pair of gene present on the homologous chromosome is called allele. ಈ ಮತ್ತಲ್ಲಿ ನಿಮ್ಗೆ ಇನ್ನೊಂದು ವರ್ಡ್ ಸಿಗುತ್ತೆ ಅಲ್ಲಿ, ವಾಟ್ ಈಸ್ ಜೀನ್ ಅಂತ. ಜೀನ್ ಅಂದರೆ ಏನು? ಜೀನ್ GENE ಜೀನ್. ಜೀನ್ ಅಂದರೆ ಇಟ್ ಈಸ್ ಅ ಸೆಗ್ಮೆಂಟ್ ಆಫ್ ದ ಡಿ ಎನ್ ಎ. ಜೀನ್ ಅಂದರೆ ಇಟ್ ಈಸ್ ದ ಸೆಗ್ಮೆಂಟ್ ಆಫ್ ದ ಡಿ ಎನ್ ಎ. ಇಟ್ ರೆಫರ್ ಎ ಕ್ಯಾರೆಕ್ಟರ್. ನೀವು ಹೋಗ್ತಾ ಹೋಗ್ತಾ ಈ ಜೀನ್ ಬಗ್ಗೆ ಹೆಚ್ಚಾಗಿ ತಿಳ್ಕೊತ ಹೋಗ್ತೀರಾ. ಆದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದರೆ ಅಲೀಲ್. ಅಲೀಲ್ ಅಂದರೆ ಏನು? ಎ ಪೇರ್ ಆಫ್ ಜೀನ್. ಪೇರ್ ಅಂತ ಹೇಳ್ತಾನೆ. ಪೇರ್ ಅಂದರೆ ಎಲ್ಲಿಂದ ಬಂದಿದೆ? ಒಂದು ತಂದೆಯಿಂದ ಬಂದಿರೋದು, ಇನ್ನೊಂದು ತಾಯಿಯಿಂದ ಬಂದಿರೋದು. ಎರಡು ಜೀನ್ಗಳು ಸೇರಿದಾಗ ಮಾತ್ರ ಒಂದು ಕ್ಯಾರೆಕ್ಟರ್ ಬರೋದು. ಈಗ ನಂದು ಸ್ಕಿನ್ ಅಪ್ಪ, ಸ್ಕಿನ್ ಕಲರ್, ಈ ಸ್ಕಿನ್ ಕಲರ್ ಬರಬೇಕು ಅಂತಂದರೆ ತಂದೆಯಿಂದ ಜೀನ್ ಬಂದಿರಬೇಕು, ತಾಯಿಯಿಂದ ಜೀನ್ ಬಂದಿರಬೇಕು. ಎರಡು ಸೇರಿದಾಗ ಸ್ಕಿನ್ ಆಗ್ತದೆ, ಇಲ್ಲ ಸ್ಕಿನ್ ಕಲರ್ ಆಗ್ತದೆ. ಇದನ್ನು ನಾವು ತಿಳ್ಕೊಬೇಕಲ್ಲಿ. ಅರ್ಥ ಆಯ್ತಾ? ಹಾಗಿದ್ರೆ ವಾಟ್ ಈಸ್ ಜೀನ್ ಅನ್ನೋದನ್ನು ನಾವು 6th chapter ಚೆನ್ನಾಗಿ ತಿಳ್ಕೊತೀವಿ. ಜೀನ್ ಅಂದರೆ ಸೆಗ್ಮೆಂಟ್ ಆಫ್ ದ ಡಿ ಎನ್ ಎ. ಇಟ್ ಹ್ಯಾಸ್ ಎ ಕ್ಯಾರೆಕ್ಟರ್. ಹರ್ ವಾಟ್ ಈಸ್ ಅಲೀಲ್? ಪೇರ್ ಆಫ್ ಜೀನ್ ಪ್ರೆಸೆಂಟ್ ಆನ್ ದ ಹೋಮೋಲಾಗಸ್ ಕ್ರೋಮೋಸೋಮ್ ಸ್ಲೈಟ್ಲಿ ವೇರಿಯೇಷನ್ ಆರ್ ಸ್ಲೈಟ್ಲಿ ಡಿಫರಿಂಗ್ ಎ ಕ್ಯಾರೆಕ್ಟರ್. ನಿಮಗೆಲ್ಲ ಗೊತ್ತಿರಬೇಕು ಕ್ರೋಮೋಸೋಮ್ ಎಲ್ಲಿರುತ್ತೆ ಅಂತ. ನೀವು ಫಸ್ಟ್ ಇಯರಲ್ಲಿ ಕಲ್ತ್ಕೊಂಡಿದ್ದೀರಾ. ದೀಸ್ ಆರ್ ದ ಪೇರ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್. ಎಲ್ಲ ಒಂದು ಕಡೆ ಇರ್ತದೆ ಜೀನ್. ಪೇರ್ ಆಫ್ ಜೀನ್, ಒಂದು ತಂದೆಯಿಂದ ಬಂದಿರೋದು, ಒಂದು ತಾಯಿಯಿಂದ ಬಂದಿರೋದು. ಎರಡು ಸೇರಿದಾಗ ಒಂದು ಕ್ಯಾರೆಕ್ಟರ್ನ ನಾವಲ್ಲಿ ನೋಡ್ತೇವೆ ಅಂತನ್ಬಿಟ್ಟು. ಓಕೆ, ಅಲೀಲ್ ಅಂದರೆ ಪೇರ್ ಆಫ್ ಜೀನ್ ಪ್ರೆಸೆಂಟ್ ಆನ್ ದ ಹೋಮೋಲಾಗಸ್ ಕ್ರೋಮೋಸೋಮ್ ಸ್ಲೈಟ್ಲಿ ಡಿಫರಿಂಗ್ ಎ ಕ್ಯಾರೆಕ್ಟರ್. ದ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ಡ್ ಬಿ ಕಾಲ್ಡ್ ಅಲೀಲಿಸಮ್. ಆ ಕ್ಯಾರೆಕ್ಟರ್ಗಳು ಎಕ್ಸ್ಪ್ರೆಸ್ ಆದರೆ ಅದನ್ನು ನಾವು ಅಲೀಲಿಸಮ್ ಅಂತ ಕರೀತೇವೆ. ನೆಕ್ಸ್ಟ್ ವರ್ಡ್ ಫಿನೋಟೈಪ್. ಫಿಸಿಕಲ್ಲಿ ಅಪಿಯರಿಂಗ್ ಕ್ಯಾರೆಕ್ಟರ್ಸ್ ವಿ ಕಾಲ್ಡ್ ಫಿನೋಟೈಪ್. ಈಗ ನೋಡಿ, ನಾವು ಜೀನ್ಗಳನ್ನು ನೋಡೋಕ್ಕಾಗೋದಿಲ್ಲ. ಯಾಕೆ? ಅದು ಕ್ರೋಮೋಸೋಮಲ್ಲಿದೆ, ಡಿ ಎನ್ ಎ ಮೇಲಿದೆ. ಆ ಡಿ ಎನ್ ಎ ಇರೋದು ಸೆಲ್ ಒಳಗಡೆ ಇದೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್. ಆದರೆ ಆ ಜೀನುಗಳು ಎಕ್ಸ್ಪ್ರೆಸ್ ಮಾಡ್ತದಲ್ಲ ಕ್ಯಾರೆಕ್ಟರ್ಗಳನ್ನು ನಾವು ನೋಡಬಹುದು. ಉದಾಹರಣೆಗೆ ಸ್ಕಿನ್ ಕಲರ್ ಎಲ್ಲರೂ ನೋಡ್ತೀವಿ, ದಟ್ ಈಸ್ ದ ಫಿಸಿಕಲಿ ಅಪಿಯರಿಂಗ್ ಕ್ಯಾರೆಕ್ಟರ್. ಇಟ್ ಈಸ್ ಫಿಸಿಕಲಿ ಅಪಿಯರಿಂಗ್ ಕ್ಯಾರೆಕ್ಟರ್. ಒಂದು ಗಿಡ ನೋಡ್ತೀರಾ, ಒಂದು ಗಿಡ ನೋಡಿದ್ರೆ ಎಷ್ಟು ಹೈಟ್ ಇದೆ ಅಂತ ನೀವು ಮೆಸರ್ ಮಾಡ್ತೀರಾ. ಹಾಗಾದರೆ ಅದೇನದು? ಫಿಸಿಕಲಿ ಅಪಿಯರಿಂಗ್ ಕ್ಯಾರೆಕ್ಟರ್.
ಒಂದು ಗಿಡ ನೋಡ್ತೀರಾ, ಕಾಯಿ ಯಾವ ಕಲರ್ ಇದೆ, ಹೂವು ಯಾವ ಕಲರ್ ಇದೆ, ಎಲೆ ಯಾವ ಥರ ಬಿಡ್ತಾ ಇದೆ, ಎಷ್ಟು ಹೈಟ್ ಇದೆ, ಸ್ಟೆಮ್ ಕಲರ್ ಏನಿದೆ, ಫ್ಲವರ್ ಯಾವ ಪೊಸಿಷನಲ್ಲಿ ಬಿಡುತ್ತೆ, ಇದನ್ನೆಲ್ಲದನ್ನು ನಾವು ಕಣ್ಣಿಂದ ನೋಡಬಹುದಲ್ವಾ. ಅಬ್ಸರ್ವಬಲ್ ಕ್ಯಾರೆಕ್ಟರ್, ದಟ್ ಈಸ್ ಕಾಲ್ಡ್ ಫಿನೋಟೈಪ್. ವಾಟ್ ಈಸ್ ಫಿನೋಟೈಪ್? ಇಟ್ ಈಸ್ ದ ಅಬ್ಸರ್ವಬಲ್ ಕ್ಯಾರೆಕ್ಟರ್. ಆಫಿಸ್ಪೀಸಿ ಈಸ್ ಕಾಲ್ಡ್ ಫಿನೋಟೈಪ್. ಇಲ್ಲಿ ಜಿನೋಟೈಪ್ ಅಂದರೆ ಏನು? ಜೆನೆಟಿಕ್ ಕಾನ್ಸ್ಟಿಟ್ಯೂಯಂಟ್ ಆಫ್ ದ ಕ್ಯಾರೆಕ್ಟರ್. ಜಿನೋಟೈಪ್ ಅಂದರೆ ಜೆನೆಟಿಕ್ ಕಾನ್ಸ್ಟಿಟ್ಯೂಯಂಟ್ ಆಫ್ ದ ಕ್ಯಾರೆಕ್ಟರ್. ವಿ ಕಾಂಟ್ ಸಿ, ನಾವು ಅದನ್ನು ನೋಡುವುದಕ್ಕೆ ಆಗೋದಿಲ್ಲ. ಯಾಕೆ? ದೇ ಆರ್ ಪ್ರೆಸೆಂಟ್ ಆನ್ ದ ಡಿ ಎನ್ ಎ ಆ್ಯಂಡ್ ಕ್ರೋಮೋಸೋಮ್ ಆ್ಯಂಡ್ ಇನ್ ಎ ಸೆಲ್. ಸೆಲ್ಲಿನ ಒಳಗಡೆ ಇರ್ತದೆ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಸೊ ಅದಕ್ಕೆ ಅದನ್ನು ಮಾಲಿಕ್ಯುಲರ್ ಜೆನೆಟಿಕ್ಸ್ ಅಂತ ಕರೀತಾರೆ. ನಾವು ಅದನ್ನು ಆಮೇಲೆ ಓದ್ತೀವಿ. ಓಕೆ, ಹಾಗಾದರೆ ಜಿನೋಟೈಪ್ ಅಂದರೆ ಏನು? ಜಿನೋಟೈಪ್ ಅಂತಂದರೆ ಜೆನೆಟಿಕ್ ಕಾನ್ಸ್ಟಿಟ್ಯೂಯಂಟ್ ಆಫ್ ಎ ಕ್ಯಾರೆಕ್ಟರ್. ಫಿನೋಟೈಪ್ ಅಂತಂದರೆ ಅಬ್ಸರ್ವಬಲ್ ಕ್ಯಾರೆಕ್ಟರ್ ಆಫ್ ಎ ಸ್ಪೀಸೀಸ್. ಅಬ್ಸರ್ವಬಲ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಫಿನೋಟೈಪ್. ಓಕೆ, ಜಿನೋಟೈಪ್ ಅಂದರೆ ಜೆನೆಟಿಕ್ ಕಾನ್ಸ್ಟಿಟ್ಯೂಯಂಟ್ ಆಫ್ ಆನ್ ಕ್ಯಾರೆಕ್ಟರ್. ನಾವು ಅನದರ್ ವರ್ಡ್ ಈಸ್ ಹೋಮೋಝೈಗೋಟ್ ಆರ್ ಪ್ಯೂರ್ ಬ್ರೀಡಿಂಗ್. ಇಲ್ಲಿ ಹೋಮೋಝೈಗೋಟ್ ಅಂದರೆ ಒಂದು ಕ್ಯಾರೆಕ್ಟರ್ ಡಿಸೈಡ್ ಆಗಬೇಕು ಅಂತಂದರೆ ಎರಡು ಜೀನ್ ಬೇಕು, ಅಂದರೆ ಅಲೀಲ್, ಪೇರ್ ಆಫ್ ಅಲೀಲ್. ಪೇರ್ ಆಫ್ ಅಲೀಲ್ ಆರ್ ಸಿಮಿಲರ್ ಆರ್ ಸೇಮ್ ಇದ್ದರೆ ಅದನ್ನು ನಾವು ಹೋಮೋಝೈಗೋಟ್ ಅಂತ ಕರಿತೀವಿ, ಅಥವಾ ಪ್ಯೂರ್ ಬ್ರೀಡಿಂಗ್ ಅಂತ ಕರಿತೀವಿ. ಇಲ್ಲಿ ಗಮನಿಸಿ, ಇಂಡಿವಿಜುವಲ್ ಆರ್ಗ್ಯಾನಿಸಮ್ ವಿಚ್ ದ ಮೆಂಬರ್ ಆಫ್ ಪೇರ್ ಆಫ್ ಅಲೀಲ್ ಫಾರ್ ಎ ಕ್ಯಾರೆಕ್ಟರ್ ಈಸ್ ಸೇಮ್. ಫಾರ್ ಎ ಕ್ಯಾರೆಕ್ಟರ್ ಈಸ್ ಎ ಸೇಮ್. ಇಂಡಿವಿಜುವಲ್ ಆಫ್ ಆರ್ಗ್ಯಾನಿಸಮ್ ಅಲೀಲ್ ಫಾರ್ ಎ ಕ್ಯಾರೆಕ್ಟರ್ ಈಸ್ ಎ ಸೇಮ್ ಈಸ್ ಕಾಲ್ಡ್ ಹೋಮೋಝೈಗೋಟ್ ಆರ್ ಪ್ಯೂರ್ ಬ್ರೀಡಿಂಗ್. ಅನದರ್ ಒನ್ ಈಸ್ ಹೆಟ್ರೋಝೈಗೋಟ್. ಹೆಟ್ರೋಝೈಗೋಟ್ ಅಂತಂದರೆ ಎ ಪೇರ್ ಆಫ್ ಅಲೀಲ್ ಆರ್ ಡಿಸಿಮಿಲರ್ ಫಾರ್ ಎ ಕ್ಯಾರೆಕ್ಟರ್. ಪೇರ್ ಆಫ್ ಅಲೀಲ್ ಡಿಸಿಮಿಲರ್ ಫಾರ್ ಎ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಹೆಟ್ರೋಝೈಗೋಟ್. ಅದನ್ನೇ ನಾವು ಇನ್ನೊಂದು ವರ್ಡಲ್ಲಿ ಹೈಬ್ರಿಡ್ ಅಂತ ಕರಿತೀವಿ. ಅಂದರೆ ಎ ಪೇರ್ ಆಫ್ ಕ್ಯಾರೆಕ್ಟರ್ ಅಂದರೆ ಎ ಪೇರ್ ಆಫ್ ಅಲೀಲ್ ಅಂತಂದರೆ ಅಲೀಲಲ್ಲಿ ಎರಡು ಜೀನ್ ಇರುತ್ತೆ, ಆ ಜೀನ್ಗಳು ಒಂದೇ ಥರ ಇದ್ದರೆ ಹೋಮೋಝೈಗೋಟ್ ಅಂತ ಕರಿತೀವಿ. ಆ ಜೀನ್ಗಳು ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಸ್ಲೈಟ್ ಡಿಫರೆಂಟ್ ಆದ್ರೂ ನಾವು ಅದನ್ನು ಹೆಟ್ರೋಝೈಗೋಟ್ ಅಂತ ಕರಿತೀವಿ, ಆರ್ ಹೈಬ್ರಿಡ್ ಅಂತ ಕರಿತೀವಿ. ನೆಕ್ಸ್ಟ್ ವರ್ಡ್ ಡಾಮಿನೆಂಟ್ ಫ್ಯಾಕ್ಟರ್ ಅಥವಾ ಡಾಮಿನೆಂಟ್ ಕ್ಯಾರೆಕ್ಟರ್ ಅಥವಾ ಡಾಮಿನೆಂಟ್ ಫ್ಯಾಕ್ಟರ್ ಅಂದರೆ ಜೀನ್ ಅಂತ ತಿಳ್ಕೋಬೇಕು ನಾವಿಲ್ಲಿ. ಯಾಕೆಂದರೆ ಮೆಂಡಲ್ ಹೇಳ್ತಾನೆ ಒಂದು ಕಡೆ, ಅವನಿಗೆ ಮೆಂಡಲ್ಗೆ ಜೀನ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಜೀನ್ ಅನ್ನೋ ಕಾನ್ಸೆಪ್ಟನ್ನ ಹೇಳಿಕೊಟ್ಟಿದ್ದು ಜಾನ್ಸನ್ ಅನ್ನೋನು. ಒಂದು ಜೀನ್ ಅನ್ನೋ ವರ್ಡ್ ಇದೆ ಅಂತ ಹೆಸರಿಟ್ಟನು ಜಾನ್ಸನ್ ಅನ್ನೋ. ಇಲ್ಲಿ ಡಾಮಿನೆಂಟ್ ಫ್ಯಾಕ್ಟರ್ ಅಂದರೆ ಏನು? ದ ಕ್ಯಾರೆಕ್ಟರ್ ಆರ್ ಜೀನ್ ಎಕ್ಸ್ಪ್ರೆಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ರಿಸೆಸಿವ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಡಾಮಿನೆಂಟ್ ಫ್ಯಾಕ್ಟರ್. ಡಾಮಿನೆಂಟ್ ಫ್ಯಾಕ್ಟರ್ ಅಂದರೆ ಒಂದು ಜೀನು ಅದ್ರ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ರಿಸೆಸಿವ್, ಅದನ್ನು ನಾವು ಡಾಮಿನೆಂಟ್ ಫ್ಯಾಕ್ಟರ್ ಅಂತ ಕರಿತೀವಿ. ಅದೇ ಥರ ರಿಸೆಸಿವ್ ಅಲ್ಲಿಲ್ಲ ಅಂದರೆ ದ ಜೀನ್ ಸಪ್ರೆಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್. ರಿಸೆಸಿವ್ ಅಲೀಲ್ ಅಂದರೆ ದ ಜೀನ್ ಸಪ್ರೆಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್. ಸೊ ಹಾಗಾಗಿ ಅದನ್ನು ರಿಸೆಸಿವ್ ಅಲೀಲ್ ಅಂತ ಕರೀತಾರೆ. ಡಾಮಿನೆಂಟ್ ಕ್ಯಾರೆಕ್ಟರ್ ದ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ರಿಸೆಸಿವ್ ಕ್ಯಾರೆಕ್ಟರ್. ಅದೇ ರೀತಿ ರಿಸೆಸಿವ್ ಕ್ಯಾರೆಕ್ಟರ್ ಅಂದರೆ
ದ ರಿಸೆಸಿವ್ ಕ್ಯಾರೆಕ್ಟರ್ ಸಪ್ರೆಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಕ್ಯಾರೆಕ್ಟರ್. ಅನದರ್ ವರ್ಡ್ ಮೊನೋಹೈಬ್ರಿಡ್ ಕ್ರಾಸ್. ಇಟ್ ಇಸ್ ಎ ಕ್ರಾಸ್ ಮೇಡ್ ಬಿಟ್ವೀನ್ ಟು ಇಂಡಿವಿಜುವಲ್ ಆಫ್ ಸ್ಪೀಸೀಸ್ ಕನ್ಸಿಡರಿಂಗ್ ದ ಇನ್ಹೆರಿಟೆನ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಎ ಪೇರ್ ಆಫ್ ಸಿಂಗಲ್ ಕ್ಯಾರೆಕ್ಟರ್ ಇಸ್ ಕಾಲ್ಡ್ ಮೊನೋಹೈಬ್ರಿಡ್ ಕ್ರಾಸ್. ಅದೇ ಥರ ಇನ್ನೂ ಒಂದಿದೆ ಡೈಬ್ರಿಡ್ ಕ್ರಾಸ್, ಅಲ್ಲಿ ಸಿಂಗಲ್ ಪೇರ್, ಇಲ್ಲಿ ಡಬಲ್ ಪೇರ್. ಇಟ್ ಈಸ್ ದ ಕ್ರಾಸ್ ಮೇಡ್ ಬಿಟ್ವೀನ್ ಇಂಡಿವಿಜುವಲ್ ಆಫ್ ಎ ಸ್ಪೀಸೀಸ್ ಕನ್ಸಿಡರಿಂಗ್ ದ ಇನ್ಹೆರಿಟೆನ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಪೇರ್ ಆಫ್ ಟು ಕ್ಯಾರೆಕ್ಟರ್. ಕಾಂಟ್ರಾಸ್ಟಿಂಗ್ ಪೇರ್ ಆಫ್ ಟು ಕ್ಯಾರೆಕ್ಟರ್. ಮೊನೋಹೈಬ್ರಿಡ್ ಕ್ರಾಸ್ ಅಂತಂದರೆ ಇಲ್ಲಿ ಸಿಂಗಲ್ ಕ್ಯಾರೆಕ್ಟರ್ ಬಗ್ಗೆ ಓದ್ತೀವಿ, ಈ ಡೈಹೈಬ್ರಿಡ್ ಕ್ರಾಸ್ ಅಂತಂದರೆ ಇಲ್ಲಿ ಡಬಲ್ ಕ್ಯಾರೆಕ್ಟರ್ಗಳ ಬಗ್ಗೆ ಓದ್ತಾ ಹೋಗ್ತೀವಿ ಅಂತನ್ಬಿಟ್ಟು. ಓಕೆ, ನೆಕ್ಸ್ಟ್ ವರ್ಡ್ ಡಿಯರ್ ಸ್ಟೂಡೆಂಟ್ಸ್, ಮೊನೋಹೈಬ್ರಿಡ್. ವಾಟ್ ಈಸ್ ಮೊನೋಹೈಬ್ರಿಡ್? ಮೊನೋಹೈಬ್ರಿಡ್ ಇಟ್ ಈಸ್ ಇಂಡಿವಿಜುವಲ್ ದಟ್ ಹೆಟ್ರೋಜೈಗಸ್ ಫಾರ್ ಎ ಅಲೀಲ್ ಇಟ್ ಈಸ್ ಕಂಟ್ರೋಲ್ ಎ ಸಿಂಗಲ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಮೊನೋಹೈಬ್ರಿಡ್. ಮೊನೋಹೈಬ್ರಿಡ್ ಮೀನ್ಸ್ ದಟ್ ಈಸ್ ಹೆಟ್ರೋಜೈಗಸ್ ಫಾರ್ ದ ಅಲೀಲ್ ಕಂಟ್ರೋಲ್ಸ್ ಎ ಸಿಂಗಲ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಮೊನೋಹೈಬ್ರಿಡ್. ದೆನ್ ನೆಕ್ಸ್ಟ್ ವರ್ಡ್ ಡೈಹೈಬ್ರಿಡ್. The heterozygous individuals for alleles, it is controlling two contrasting character, is called dihybrid. Heterozygous individuals for allele controlling two contractive characters. Next word, emasculation. It is the process, removal of anther, immature bisexual flower. Removal of anther, immature bisexual flower is called emasculation. Emasculation andre anther galanna remove madodu, bisexual flower alle anther galanna keelodu, adanna naavu emasculation anta kareyteve. Ee word already neevu previous talk class alli kelidira. ಎಮಸ್ಕ್ಯುಲೇಷನ್ ಯಾತಕ್ಕೆ ಮಾಡ್ತಾರೆ ಅಂತ, ಹೈಬ್ರಿಡೈಸೇಷನ್ ಟೆಕ್ನಾಲಜಿಲಿ ಎಮಸ್ಕ್ಯುಲೇಷನ್ ಅನ್ನೋ ವರ್ಡನ್ನ ಬಳಸಿದ್ದೇವೆ. ನೆಕ್ಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ ಎ ಪೇರ್ ಆಫ್ ಅಲೀಲ್ ದ ಡಾಮಿನೆಂಟ್ ಜೀನ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಪ್ರೆಸೆನ್ಸ್ ಆಫ್ ರಿಸೆಸಿವ್ ಜೀನ್ ಈಸ್ ಕಾಲ್ಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅಂದರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಪ್ರೆಸೆನ್ಸ್ ಆಫ್ ರಿಸೆಸಿವ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕ್ಯಾರೆಕ್ಟರ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ದ ಡಾಮಿನೆಂಟ್ ಜೀನ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಪ್ರೆಸೆನ್ಸ್ ಆಫ್ ರಿಸೆಸಿವ್ ಜೀನ್ ಈಸ್ ಕಾಲ್ಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅನದರ್ ವರ್ಡ್ ಕೋಡಾಮಿನೆನ್ಸ್. ಕೋಡಾಮಿನೆನ್ಸ್ ಅಂತಂದರೆ ಈಗ ಒಂದು ಅಲೀಲ್ ಅಂತಂದರೆ ಪೇರ್ ಆಫ್ ಜೀನ್, ಅಲೀಲ್ ಅಂದರೆ ಪೇರ್ ಆಫ್ ಜೀನ್, ಸಿಮಿಲರ್ ಆರ್ ಡಿಸಿಮಿಲರ್. ಇಲ್ಲಿ ಎರಡೂ ಜೀನುಗಳು ಒಟ್ಟಿಗೆ ಎಕ್ಸ್ಪ್ರೆಸ್ ಆದರೆ ಅವುಗಳನ್ನು ನಾವು ಕೋಡಾಮಿನೆನ್ಸ್ ಅಂತ ಕರೀತೇವೆ. ಅಂದರೆ ಬೋತ್ ಇನ್ ಎ ಅಲೀಲ್ ಬೋತ್ ದ ಜೀನ್ ಎಕ್ಸ್ಪ್ರೆಸ್ಡ್ ಈಕ್ವಲಿ ಈಸ್ ಕಾಲ್ಡ್ ಕೋಡಾಮಿನೆನ್ಸ್. ನೆಕ್ಸ್ಟ್ ಮಲ್ಟಿಪಲ್ ಅಲಿಲಿಸಮ್ ಅಥವಾ ಮಲ್ಟಿಪಲ್ ಅಲಿಲಿಸಮ್. ಎ ಪೇರ್ ಆಫ್ ಜೀನ್ ಎಕ್ಸ್ಪ್ರೆಸ್ಡ್ ಮೋರ್ ದೆನ್ ಟೂ ಅಲಿಲಿಕ್ ಫಾರ್ಮ್ ಈಸ್ ಕಾಲ್ಡ್ ಮಲ್ಟಿಪಲ್ ಅಲಿಲಿಸಮ್. ಎ ಪೇರ್ ಆಫ್ ಜೀನ್ ಎಕ್ಸ್ಪ್ರೆಸ್ಡ್ more than two allelic form is called multiple allelism. ನೀವು ಹೋಗ್ತಾ ಹೋಗ್ತಾ
ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಂತ ಹೋಗ್ತೀರಾ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿರ್ಬೋದು, ಕೋಡಾಮಿನೆನ್ಸ್ ಆಗಿರ್ಬೋದು, ಮಲ್ಟಿಪಲ್ ಅಲಿಲಿಸಮ್ ಆಗಿರ್ಬೋದು, ಇಲ್ಲಿ ಏನು ವರ್ಡ್ಸ್ಗಳು ನಾನು ಇವತ್ತು ಬೋರ್ಡ್ ಮೇಲೆ ಬರೆದಿದ್ದೀನಿ, ಹೋಗ್ತಾ ಹೋಗ್ತಾ ನಿಮಗೆ ತನ್ನಷ್ಟು ತಾನೇ ಗೊತ್ತಾಗ್ತಾ ಹೋಗುತ್ತೆ. ಈಗ ಅಲಿಲಿಸಮ್ ಅಂದರೆ ಏನು? ದ ಫೆನಾಮಿನನ್ ಎಕ್ಸ್ಪ್ರೆಸ್ ದ ಕ್ಯಾರೆಕ್ಟರ್ ಅಂತ ಅರ್ಥ ಕೊಡ್ತದೆ. ಮಲ್ಟಿಪಲ್ ಅಲಿಲಿಸಮ್ ಅಂತಂದರೆ ಎ ಪೇರ್ ಆಫ್ ಅಲೀಲ್ ಇನ್ ಏ ಕ್ರೋಮೋಸೋಮ್ ಆರ್ ಮಲ್ಟಿಪಲ್ ಅಲಿಲಿಸಮ್ ಅಂತಂದರೆ ಪೇರ್ ಆಫ್ ಅಲೀಲ್ಸ್ ಎಕ್ಸ್ಪ್ರೆಸ್ಡ್ ಮೋರ್ ದೆನ್ ಟೂ ಅಲಿಲಿಕ್ ಫಾರ್ಮ್ಸ್ ಈಸ್ ಕಾಲ್ಡ್ ಮಲ್ಟಿಪಲ್ ಅಲಿಲಿಸಮ್. ಅನದರ್ ವರ್ಡ್ ಪೆಲಿಯೋಟ್ರೋಪಿ. ಪೆಲಿಯೋಟ್ರೋಪಿ ಅಂತಂದರೆ ಎ ಸಿಂಗಲ್ ಜೀನ್ ಎಕ್ಸ್ಪ್ರೆಸ್ಡ್ ಮೋರ್ ದೆನ್ ಒನ್ ಫಿನೋಟೈಪಿಕ್ ಎಫೆಕ್ಟ್ ಈಸ್ ಕಾಲ್ಡ್ ಪೆಲಿಯೋಟ್ರೋಪಿ. ಪೆಲಿಯೋಟ್ರೋಪಿ ಅಂದರೆ ಎ ಸಿಂಗಲ್ ಜೀನ್ ಎಕ್ಸ್ಪ್ರೆಸ್ಡ್ ಮೋರ್ ದೆನ್ ಒನ್ ಫಿನೋಟೈಪಿಕ್ ಎಫೆಕ್ಟ್ ಈಸ್ ಕಾಲ್ಡ್ ಪೆಲಿಯೋಟ್ರೋಪಿ. ಪೆಲಿಯೋಟ್ರೋಪಿ ಅಂದರೆ ವರ್ಡ್ಗಳು ನಿಮಗೆ ಕ್ರಿಟಿಕಲ್ ಅನ್ನಿಸ್ಬೋದು, ಆದರೆ ಅದರ ಅರ್ಥ ತುಂಬ ಚೆನ್ನಾಗೇ ಇರುತ್ತೆ. ಪೆಲಿಯೋಟ್ರೋಪಿ ಅಂದರೆ ಸಿಂಗಲ್ ಜೀನು ಮೋರ್ ದೆನ್ ಒನ್ ಫಿನೋಟೈಪಿಕ್ ಎಫೆಕ್ಟನ್ನು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ನೆಕ್ಸ್ಟ್ ಪುನೆಟ್ ಸ್ಕ್ವಯರ್. ಇಟ್ ಇಸ್ ಎ ಡಿವೈಸ್ ವಿ ಕಾಲ್ಡ್ ಈಲ್ಡ್ ಡಯಾಗ್ರಾಮ್. ಇಟ್ ಈಸ್ ಅ ಫಸ್ಟ್ ಫೈಂಡ್ ಔಟ್ ಬೈ ದ ಆರ್ ಸಿ ಪುನೆಟ್. ಅದಕ್ಕೆ ಅವನ ಹೆಸರಿಟ್ಬಿಟ್ಟಿದ್ದಾರೆ. ಆರ್ ಸಿ ಪುನೆಟ್ ಅನ್ನೋನು ಮ್ಯಾಥಮೆಟಿಷಿಯನ್ನು, ಅವನ ಹೆಸರನ್ನೇ ಆ ಡಿವೈಸ್ಗೆ ಇಟ್ಬಿಟ್ಟಿದ್ದಾರೆ. ನಾವು ಕಾಮನ್ ಆಗಿ ಕರೆಯೋದು ಚಕ್ಕರ್ ಬೋರ್ಡ್ ಅಂತ ಕರಿತೀವಿ, ಚಕ್ಕರ್ ಬೋರ್ಡ್ ಅಂತಲೂ ಕೂಡ ಕರಿತೀವಿ, ಅಥವಾ ಈಲ್ಡ್ ಡಯಾಗ್ರಾಮ್ ಅಂತಲೂ ಕೂಡ ಕರಿತೀವಿ. ಪುನೆಟ್ ಸ್ಕ್ವೇರ್ ಇಸ್ ದ ಡಿವೈಸ್ ದಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಟು ಈಲ್ಡ್ ಡಯಾಗ್ರಾಮ್ ದಟ್ ಅಲೋಸ್ ಕ್ಯಾರಿ ರೆಪ್ರೆಸೆಂಟೇಷನ್ ಆಫ್ ಹೈಬ್ರಿಡೈಸೇಷನ್ ಡೇಟಾ. ಇಟ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಹೈಬ್ರಿಡೈಸೇಷನ್ ಡೇಟಾ. ನೆಕ್ಸ್ಟ್ ಲಿಂಕ್ಡ್ ಜೀನ್ಸ್. ಆಲ್ ದ ಜೀನ್ಸ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ ಅಷ್ಟೇ ಅದು. ಆಲ್ ದ ಜೀನ್ಸ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ ಈಸ್ ಕಾಲ್ಡ್ ಲಿಂಕ್ಡ್ ಜೀನ್ಸ್. ಅಂದರೆ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಡಿ ಎನ್ ಎ ಅಂತಂದರೆ ಇಟ್ ಇಸ್ ಎ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್. ಹೌದು, ಜೀನ್ ಅಂದರೆ ಇಟ್ ಇಸ್ ಅ ಸೆಗ್ಮೆಂಟ್ ಆಫ್ ದ ಡಿ ಎನ್ ಎ. ಕರೆಕ್ಟು. ಆದರೆ ಈ ಸೆಗ್ಮೆಂಟ್ ಆಫ್ ದ ಡಿ ಎನ್ ಎಗಳು ಏನಿದ್ದಾವೆ ಒಂದಕ್ಕೊಂದು ಲಿಂಕ್ ಆಗಿದೆ, ಹಾಗಾಗಿ ಅದನ್ನು ಲಿಂಕ್ಡ್ ಜೀನ್ಸ್ ಅಂತ ಕರೀತಾರೆ. ಲಿಂಕ್ಡ್ ಜೀನ್ಸ್ ಅಂತಂದರೆ ಆಲ್ ದ ಜೀನ್ಸ್ ಪ್ರೆಸೆಂಟ್ ಆನ್ ದ ಒಮಲಾಗಸ್ ಕ್ರೋಮೋಸೋಮ್. ಹಾಗಾದರೆ ವಾಟ್ ಈಸ್ ಲಿಂಕೇಜ್? ಲಿಂಕೇಜ್ ಅಂದರೆ ಏನು ಅಂತ. ಲಿಂಕೇಜ್ ಅಂತಂದರೆ ವೇರ್ ಟು ಆರ್ ಮೋರ್ ಲಿಂಕ್ಡ್ ಜೀನ್ಸ್ ಆರ್ ಆಲ್ವೇಸ್ ಇನ್ಹೆರಿಟೆಡ್ ಟು ಗ್ಯಾದರ್ ಅಂಡ್ ದೇರ್ ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ ಇನ್ ಎ ಟೆಸ್ಟ್ ಕ್ರಾಸ್ ಈಸ್ ಲೆಸ್ ದೆನ್ 50%. ಲಿಂಕೇಜ್ ಈಸ್ ದ ಫೆನಾಮಿನನ್ ವೇರ್ ಟು ಆರ್ ಮೋರ್ ಲಿಂಕ್ಡ್ ಜೀನ್ಸ್ ಆರ್ ಆಲ್ವೇಸ್ ಇನ್ಹೆರಿಟೆಡ್ ಟು ಗ್ಯಾದರ್ ಇನ್ ದೇರ್ ರಿಕಾಂಬಿನೆಂಟ್ ಫ್ರೀಕ್ವೆನ್ಸಿ. ಅದೇ ಥರ ಇನ್ನೊಂದು ವರ್ಡ್ ಇದೆ, ನಾನ್ ಡಿಸ್ಜಂಕ್ಷನ್. ಫೆನಾಮಿನನ್ ಇನ್ ವಿಚ್ ದ ಮೆಂಬರ್ಸ್ ಆಫ್ ಹೋಮೋಲಾಗಸ್ ಪೇರ್ ಆಫ್ ಕ್ರೋಮೋಸೋಮ್ ಡು ನಾಟ್ ಸಪರೇಟ್ ಡ್ಯೂರಿಂಗ್ ಮಿಯಾಸಿಸ್. ನೀವು ಈ ನಾನ್ ಡಿಸ್ಜಂಕ್ಷನ್ ಅಂದರೆ ಏನಪ್ಪ ಅಂದರೆ ಎ ಪೇರ್ ಆಫ್ ಜೀನ್ ಇದೆ, ಎರಡು ಜೊತೆಲೇ ಇರ್ತವೆ. ಈಗ ನ್ಯಾಚುರಲ್ ಕಂಡೀಷನಲ್ಲಿ ಏನು, ಆ ಜೀನ್ಗಳು ಸಪ್ರೇಟ್ ಆಗಬೇಕು ಯಾವಾಗ ಮಿಯಾಸಿಸ್ ಆಗಬೇಕಾದ್ರೆ. ಈಗ ಸಪ್ರೇಟ್ ಆದರೆ ಇಟ್ ಇಸ್ ಅ ನಾರ್ಮಲ್ ಕಂಡೀಷನ್. ಸಪೋಸ್ ಈ ಎರಡೂ ಜೀನ್ಗಳು ಸಪ್ರೇಟ್ ಆಗೋದೇ ಇಲ್ಲ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್, ಅಂಥ ಕಂಡೀಷನನ್ನು ನಾವೇನಂತ ಕರಿತೀವಿ, ನಾನ್ ಡಿಸ್ಜಂಕ್ಷನ್ ಅಂತ ಕರಿತೀವಿ. ಈಗ ನೋಡಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸ್ ಎಕ್ಸ್ ಅಂದರೆ ಕಾಮನ್ ಆಗಿ ಮೇಲ್ ಅಂತ ಕರೆದಿದ್ದೀರಾ ಅಲ್ವಾ. ಈಗ ಇಲ್ಲಿ ಗ್ಯಾಮೆಟ್ಗಳಾಗಬೇಕು ಎಕ್ಸ್ ಎಕ್ಸ್, ಇಟ್ ಇಸ್ ಅ ನಾರ್ಮಲ್.
ಇಲ್ಲಿ ಮಿಯಾಸಿಸ್ ಆಗ್ತದೆ, ಮಿಯಾಸಿಸ್ ಆಗ್ತದೆ, ಆಗ ಏನಾಗುತ್ತೆ, ಎರಡು ಸಪ್ರೇಟ್ ಆಗ್ತದೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಎಕ್ಸ್ ಎಕ್ಸ್ ಮಿಯಾಸಿಸ್ ಆಗಬೇಕಾದರೆ ಬೋತ್ ದ ಸೆಕ್ಸ್ ಕ್ರೋಮೋಸೋಮ್ ಕಮ್ ಅಟ್ ಒನ್ ಗ್ಯಾಮೆಟ್, ರಿಮೈನಿಂಗ್ ನೀಲ್ ಇರೋದಿಲ್ಲ ಅಲ್ಲಿ. ಈ ಕಂಡೀಷನನ್ನು ನಾವೇನಂತ ಕರೀತೀವಿ, ನಾನ್ ಡಿಸ್ಜಂಕ್ಷನ್ ಅಂತ ಕರೀತೀವಿ. ಅಂದರೆ ಇನ್ ಎ ಸೆಲ್ ದ ಸೆಕ್ಸ್ ಕ್ರೋಮೋಸೋಮ್ ಡು ನಾಟ್ ಸ್ಯಾಗ್ರಿಗೇಟ್ ಆರ್ ಡು ನಾಟ್ ಸಪರೇಟ್, ಆಲ್ ದ ಸೆಕ್ಸ್ ಕ್ರೋಮೋಸೋಮ್ ಕಮ್ ಅಟ್ ಒನ್ ಸೆಲ್ ಡ್ಯೂರಿಂಗ್ ಮಿಯಾಸಿಸ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ನಾನ್ ಡಿಸ್ಜಂಕ್ಷನ್. ಈ ನಾನ್ ಡಿಸ್ಜಂಕ್ಷನಿಂದನೇ ಟ್ರೈಜೋಮಿ ಮಾನೋಜೋಮಿ ಆಗುವಂಥದ್ದು. ಟ್ರೈಜೋಮಿ ಅಂತಂದರೆ, ಇನ್ ಎ ನಾರ್ಮಲ್ ಡಿಪ್ಲಾಯ್ಡ್ ಸೆಲ್ ಹ್ಯಾವ್ ಎ ತ್ರೀ ಪೇರ್ ಆಫ್ ತ್ರೀ ಕ್ರೋಮೋಸೋಮ್ಸ್ ಪ್ರೆಸೆಂಟ್, ಅಂದರೆ ಮೂರು ಕ್ರೋಮೋಸೋಮ್ ಒಂದೇ ಇದರಲ್ಲಿ ಇರೋದ್ರಿಂದ ಅದನ್ನು ಟ್ರೈಜೋಮಿ ಅಂತ ಕರೀತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ ನಾವು ಡೌನ್ ಸಿಂಡ್ರೋಮ್ನ ಎಕ್ಸಾಂಪಲ್ ಕೊಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ಈಸ್ ಡೌನ್ ಸಿಂಡ್ರೋಮ್. ಟ್ರೈಜೋಮಿ ಈಸ್ ದ ಕಂಡೀಷನ್ ವೇರ್ ಎ ಪರ್ಟಿಕ್ಯುಲರ್ ಕ್ರೋಮೋಸೋಮ್ ಈಸ್ ಪ್ರೆಸೆಂಟ್ ಇನ್ ಎ ತ್ರೀ ಕಾಪಿ ಆಫ್ ಡಿಪ್ಲಾಯ್ಡ್ ಸೆಲ್. ಅಂದರೆ ಪರ್ಟಿಕ್ಯುಲರ್ ಕ್ರೋಮೋಸೋಮ್ ತ್ರೀ ಕಾಪಿ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇಂದ ತ್ರೀ ಕಾಪಿ, ಮೂರು ಜೀನು ಒಂದೇ ಕಡೆ ಇರೋವಂಥದ್ದು, ಮೂರು ಥರದ ಜೀನು ಒಂದೇ ಕಡೆ ಇರೋವಂಥದ್ದು. ಇದನ್ನು ನಾವೇನಂತ ಕರಿತೀವಿ, ಟ್ರೈಜೋಮಿ ಅಂತ ಕರಿತೀವಿ. ಟ್ರೈಜೋಮಿ ಹೆಂಗಾಗತ್ತೆ, ನಾನ್ ಡಿಸ್ಜಂಕ್ಷನ್, ನಾನ್ ಡಿಸ್ಜಂಕ್ಷನ್ ಮುಖಾಂತರ ಟ್ರೈಜೋಮಿ ಆಗ್ತದೆ ಅಂತನ್ಬಿಟ್ಟು. ನೆಕ್ಸ್ಟು ಮಾನೋಜೋಮಿ, ಅಲ್ಲೂ ಅದೇ ಥರನೇ. ಮಾನೋಜೋಮಿ ಅಂತಂದರೆ, ಇನ್ನು ನಾರ್ಮಲ್ ಡಿಪ್ಲಾಯ್ಡ್ ಸೆಲ್ಸ್ ಎ ಪರ್ಟಿಕ್ಯುಲರ್ ಕ್ರೋಮೋಸೋಮ್ ಸಿಂಗಲ್ ಕಾಪಿ, ಪರ್ಟಿಕ್ಯುಲರ್ ಕ್ರೋಮೋಸೋಮಲ್ಲಿ ಸಿಂಗಲ್ ಕಾಪಿ ಇರ್ತದೆ, ಹಾಗಾಗಿ ಅದನ್ನೇನಂತ ಕರೀತಾರೆ, ಟ್ರೈಜೋಮಿ ಅಂತ ಕರೀತಾರೆ, ಟ್ರೈಜೋಮಿ. ನೆಕ್ಸ್ಟು ಮೇಲ್ ಹೆಟಿರೋಗ್ಯಾಮಿಟಿ. ಮೇಲ್ ಹೆಟಿರೋಗ್ಯಾಮಿಟಿ ಅಂತಂದರೆ, ದ ಮೇಲ್ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ಡ್ ಟೂ ಟೈಪ್ಸ್ ಆಫ್ ಗ್ಯಾಮೆಟ್. ಫಾರ್ ಎಕ್ಸಾಂಪಲ್, ಹ್ಯೂಮನ್ ಮೇಲ್ he produced two types of gametes, half of the gamete containing X chromosome and half of the gamete containing Y chromosome. These conditions we called male heterogamity. Male heterogamity illodi idu X matte Y, XY illi yenagutte antandre eradu tara gamete formation athwa half of the containing X chromosome and half of the gamete containing Y chromosome. See, we can see this diagram. Illi 50% ಎಕ್ಸ್ ಕ್ರೋಮೋಸಮ್ ಇದೆ, 50% ವೈ ಕ್ರೋಮೋಸಮ್ ಇದೆ. ಹಾಗೆ ಈ ಕಂಡೀಷನ್ನ ನಾವೇನಂತ ಕರಿತೀವಿ, ಹೆಟಿರೋಗ್ಯಾಮಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಡ್ರಾಸೋಫಿಲಾ ಮೇಲ್, ಹ್ಯೂಮನ್ ಮೇಲ್ ಶೋಸ್ ಮೇಲ್ ಹೆಟಿರೋಗ್ಯಾಮಿಟಿ. ಮೇಲ್ ಹೆಟಿರೋಗ್ಯಾಮಿಟಿ ಅಂತಂದರೆ, ದ ಫೆನಾಮಿನನ್ ವೇರ್ ದ ಮೇಲ್ ಪ್ರೊಡ್ಯೂಸ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಇಟ್ ರೆಫರ್ಸ್ ಟು ದ ಮೇಲ್ ಹೆಟಿರೋಗ್ಯಾಮಿಟಿ. ಅದೇ ಥರ ಫೀಮೇಲ್ ಹೆಟಿರೋಗ್ಯಾಮಿಟಿ, ಫೀಮೇಲ್ ಪ್ರೊಡ್ಯೂಸ್ಡ್ ಟೂ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ವಿ ಕಾಲ್ಡ್ ಫೀಮೇಲ್ ಹೆಟಿರೋಗ್ಯಾಮಿಟಿ. ಟೂ ಟೈಪ್ಸ್ ಆಫ್ ಎಗ್ ವಿ ಕಾಲ್ಡ್ ಫೀಮೇಲ್ ಹೆಟಿರೋಗ್ಯಾಮಿಟಿ. ಫಾರ್ ಎಕ್ಸಾಂಪಲ್, ಬರ್ಡ್ಸ್, ಆಲ್ ಬರ್ಡ್ಸ್, ಹಾಲ್ ಬರ್ಡ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಫೀಮೇಲ್ ಬರ್ಡ್ ಏನಿದೆ, ಮೇಲ್ ಫೀಮೇಲ್ ಹೆಟ್ರೋಗ್ಯಾಮಿಟಿ, ಫೀಮೇಲ್ ಬರ್ಡ್ಗಳೇನಿದ್ದಾವೆ, ದೇ ಆರ್ ಹೆಟ್ರೋಗ್ಯಾಮಿಟಿ, ದೇ ಆರ್ ಪ್ರೊಡ್ಯೂಸ್ಡ್ ಟೂ ಟೈಪ್ಸ್ ಆಫ್ ಕ್ರೋಮೋಸೋಮ್, ಸಾರಿ ಟೂ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ವಿ ಕಾಲ್ಡ್ ಫೀಮೇಲ್ ಹೆಟಿರೋಗ್ಯಾಮಿಟಿ. ಅದೇ ಥರ ಇನ್ನೊಂದು ವರ್ಡ್ ಇದೆ, ಆಟೋಸೋಮ್ಸ್. ಇನ್ನೊಂದು ವರ್ಡ್ ಇದೆ, ಆಟೋಸೋಮ್ಸ್. ಆಟೋಸೋಮ್ಸ್, ಆಟೋಸೋಮ್ಸ್, ಆಟೋಸೋಮ್ಸ್ ಅಂದರೆ ಏನು ಗೊತ್ತಾ, ದೀಸ್ ಆರ್ ಕ್ರೋಮೋಸೋಮ್ ಆರ್ ಜೀನ್ಸ್ ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ದ ಡಿಪ್ಲಾಯ್ಡ್ ಸೆಲ್. ಆಟೋಸೋಮ್ಸ್ ಡಿಸೈಡ್ ದ ಬಾಡಿ ಕ್ಯಾರೆಕ್ಟರ್, ಆಟೋಸೋಮ್ಸ್ ಇಟ್ ಡಿಸೈಡ್ ದ ಬಾಡಿ ಕ್ಯಾರೆಕ್ಟರ್. Are all the chromosome of an individual organism
that are not involved in the determination of sex. Autosomes, they are not involved in the determination of sex, the individual, that is called autosomes. Autosomes, they are not involved in the determination of sex, so they are called autosomes. Innondide, sex chromosome. ಸೆಕ್ಸ್ ಕ್ರೋಮೋಸೋಮ್ ಮತ್ತು ಆಟೋಸೋಮ್ಸ್ ಎರಡೂ ಒಂದೇ ನಾರ್ಮಲ್ ಡಿಪ್ಲಾಯ್ಡ್ ಸೆಲ್ಲಲ್ಲಿ ನಾವು ನೋಡ್ತೇವೆ ಸೆಕ್ಸ್ ಕ್ರೋಮೋಸೋಮ್. ಸೆಕ್ಸ್ ಕ್ರೋಮೋಸೋಮ್ ದೇ ಆರ್ ಫೌಂಡ್ ಇನ್ ನಾರ್ಮಲ್ ಡಿಪ್ಲಾಯ್ಡ್ ಸೆಲ್ಸ್. They are beside the sex, or it controls autosomes. They are called sex chromosome. Sex chromosome, they are determine the sex.